ಹಲೋ ನಮಸ್ಕಾರ, ನನ್ನ ಕನ್ನಡ ಬರೋದ್ರೊಳಗೆ ಸ್ವಾಗತ. ಈಗ ನಾನು ಹಿಂದಿನ ಕ್ಲಾಸಲ್ಲಿ ಹೇಳಿದ ಹಾಗೆ ಈ ಜಿ ಎಸ್ ಶಿವರಾಮಪ್ಪ ಅವರು ಪರಿಚಯ ಮಾಡಿದ್ದೆ. ಅದರಂತೆಯೇ ಈಗ ಈ ಒಂದು ಚೈತ್ರ ಅನ್ನುವಂಥ ಪದ್ಯದ ವಿವರಣೆ ನಾನು ಇಷ್ಟಪಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಾನು ಹೋಗೋದು ಏನು ಹೇಳಿದ್ದೆ ಅಂತಂದರೆ, ಈ ಒಬ್ಬ ದೀಪದಾರಿ ದೀಪದ ಹೆಜ್ಜೆ ನಮ್ಮ ಜಿ ಎಸ್ ಶಿವರಾಮಪ್ಪ ಅವರ ಪತ್ರಿಕೆಗಳಾಗಿದ್ದರೆ, ಅದರಂತೆ ಕೆ ಎಸ್ ನರಸಿಂಹ ಸ್ವಾಮಿ ಅವರ ಪತ್ರಿಕೆಗಳಾಗಿ ಹೇಳಿದ್ದೆ, ಅದು ದೀಪದ ಬಾರಿ ಇದರ ಭಾಗವಹಿಸ್ತದೆ. ಇಲ್ಲಿ ಎರಡು ಕಣ್ಣು ಕಣ್ಣು ಇದ್ದಾವೆ. ದೀಪದ ಮರಿ ಅಂತಂದ್ರೆ ಕೆ ಎಸ್ ನರಸಿಂಹ ಸ್ವಾಮಿ, ದೀಪದ ಹೆಜ್ಜೆ ಅಂತಂದ್ರೆ ಜಿ ಎಸ್ ಶಿವರಾಮಪ್ಪ, ಇನ್ನೊಂದು ದೀಪದಾರಿ ಅಂತ ಬರುತ್ತೆ. ಆ ದೀಪದಾರಿ ಅನ್ನೋದು ಮುಂದೆ ಬರುವಂತಹ ಒಂದು ಪದ್ಯ ಅದ, ಅದು ಚೆನ್ನೈ ತಂಗಿ ಅವರು. ಅವರು ದೀಪದಾರಿ, ದೀಪದ ಮರಿ, ದೀಪದ ಹೆಜ್ಜೆ, ದೀಪದಾರಿ, ಮೂರನ್ನು ಸಹ ಮರಿಬಾರ್ದು, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಮುಂದೆ ಇವರು ಈಗಾಗಲೇ ತೆರೆದ ಬಾಗಿಲು ಮತ್ತು ತೆರೆದ ದಾರಿ, ಇದು ಕೇಂದ್ರ ಸಾಹಿತ್ಯ. ತೆರೆದ ಬಾಗಿಲು ಕೆ ಎಸ್ ನರಸಿಂಹಸ್ವಾಮಿ ಅವರು, ಕೇಂದ್ರ ಸಾಹಿತ್ಯ ತೆರೆದ ಬಾಗಿಲು ಜಿ ಎಸ್ ಎಸ್ ಅವರ ಒಂದು ಕೃತಿ. ಈ ಎಲ್ಲ ಕೃತಿಗಳನ್ನು ಯಾಕೆ ನೆನಪಿಟ್ಕೋಬೇಕು ಅಂತಂದ್ರೆ, ಒಂದು ಪ್ರಶ್ನೆಯಲ್ಲಿ ನನಗೆ ಮಾಡ್ತಾರೆ ಸ್ವಲ್ಪ ಕನ್ಫ್ಯೂಸ್ ಮಾಡಿರ್ತಾರೆ. ಆ ಕನ್ಫ್ಯೂಸನ್ ಆಗಬಾರ್ದು ಅನ್ನೋ ದೃಷ್ಟಿ ಇಟ್ಕೊಂಡು ಇಷ್ಟು ಕ್ಲಿಯರ್ ಆಗಿರೋದು ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ಈ ಒಂದು ಚೈತ್ರದ ಪದ್ಯ ವಿವರಣೆಯನ್ನು ಅತಿ ಸುಂದರವಾಗಿ ಹೇಳಾರೆ. ಯಾವ ರೀತಿ ಅಂತಂದ್ರೆ, ನಮ್ಮ ನಿಸರ್ಗ ಯಾವ ರೀತಿಯಾಗಿ ಬದಲಾಗ್ತಾ ಹೋಗುತ್ತೆ, ಅದರಲ್ಲಿ ಜೀವಿಸುವಂತಹ ಈ ಒಬ್ಬ ಮನುಷ್ಯನು ಸಹ ಮಾತನ ಬದಲಾಗ್ತಾ ಹೋಗ್ತಾನೆ. ಅದೇ ಈ ಬದಲಾವಣೆ ಅಥವಾ ಪರಿವರ್ತನೆ ಅನ್ನೋದು ಈ ಜಗದ ನಿಯಮ ಅನ್ನೋದನ್ನ ಈ ಒಂದು ಪದ್ಯದ ಮೂಲಕ ನಾವು ನೋಡ್ಕೊಂತ ಹೋಗಬೇಕು. ಈ ಕೆಲವೊಂದು ಸಮಯದಲ್ಲಿ ಅಂದ್ರೆ ಈ ನಿಸರ್ಗವನ್ನು ಮನುಷ್ಯನಿಗೆ ಅಳವಡಿಸ್ಕೊಂಡ್ರೆ ಆ ಮನುಷ್ಯ ಏನಾಗ್ತಾನ, ಎಷ್ಟು ಬದಲಾಗ್ತಾನ ನಾವು ಈ ಪದ್ಯದಲ್ಲಿ ಹೇಳ್ತೀರ ನೋಡಷ್ಟು. ಅದ ಸುಗ್ಗಿ ಬಂದಿತ್ತು, ಹಿಗ್ಗು ಹೊಮ್ಮಿತು, ಮರದ ಹರೆ ಹರೆಯ ಒಳಗಡೆ ಚಿಗುರು ಹೂವಿನ ಕಾಯಿ ಹಣ್ಣಿನ ಬಯಕೆಗಾಗಿದೆ ಬಿಡುಗಡೆ. ಎಂಥ ಬಡಗಳು ಗಿಡವು ಕೂಡ ಚಳುವಿಗಾಗಿದೆ ನಿನಗಡೆ. ನೂರು ವರ್ಣದ ನೂರು ರಾಗದ ಚುರುಮೆ ಚಿಮ್ಮಿದೆ ಎಲ್ಲೆಡೆ. ಎಷ್ಟು ಸುಂದರ ಅಂತಂದ್ರೆ, ಸುಗ್ಗಿ ಬಂದಿತ್ತು, ಹಿಗ್ಗು ಹೊಮ್ಮಿತು, ಮರದ ಹರೆ ಹರೆಯ ಒಳಗಡೆ. ಈ ಸುಗ್ಗಿ ಬಂತು ಅಂತಂದ್ರೆ ಆ ಹಿಗ್ಗು ಬರುತ್ತೆ, ಜೊತೆಗೆ ಮರದ ಹರೆಯ ಒಳಗಡೆ. ಆ ಮರದ ಹರೆಯ ಅಂದ್ರೆ ಈ ಚಿಗುರಿಗೆ ಆ ಹರೆಯ ಬಂದಂಗ ಯಾವ ರೀತಿಯಲ್ಲಿ ಖುಷಿ ಪಡುತ್ತ ಅನ್ನೋದನ್ನಲ್ಲಿ ಹೇಳ್ತಾರ. ಚಿಗುರು ಹೂವಿನ ಕಾಯಿ ಹಣ್ಣಿನ ಬಯಕೆಗೆ ಅಂತಂದ್ರೆ, ಚಿಗುರಿಗೆ ಹೂವಿನ ಬಯಕೆ, ಕಾಯಿಗೆ ಹಣ್ಣಿನ ಬಯಕೆ, ಆ ಬಿಡುಗಡೆಗೋಸ್ಕರ ಕಾಯ್ದೀನಿ ಅಂತಂದ್ರೆ. ಯಾವ ರೀತಿಯಲ್ಲಿ ಒಬ್ಬ ಮನುಷ್ಯ ತನ್ನ ಒಂದು ಮುಂದಿನ ಸ್ಥಿತಿಗೆ ಮುಂದಿನ ಹೆಜ್ಜೆ ಇಡೋಕೆ ಬಯಸಿರ್ತಲ್ಲ, ಹಾಗೆ ಒಂದು ಪ್ರತಿ ಮರ ಮರಗಳು ಗಿಡಗಳು ಹೂವು ಕಾಯಿ ಸಂಬಂಧ ಕಾಯಿ ಹಣ್ಣಾಗುವ ಸಂಬಂಧ ಮಾತ್ರ ಕಾತರ್ತಿಕ್ಕಾಗಿದ್ದು ಅಂತ. ಎಂಥ ಬಡಕಲು ಗಿಡವು ಕೂಡ ಚಳಿಗಾಗಿ ನಿಲುಗಡೆ, ಎಲ್ಲ ಸಮಯವನ್ನು ಚಳಿಗಾಗಿ ಕಾಯ್ಕೊಂಡು ನಿಂತಾವಂತ. ನೂರು ವರ್ಣದ ನೂರು ರಾಗದ ಚಿಲುಮೆ ಚಿಮ್ಮಿದೆ ಗಡೆ. ಇಲ್ಲಿ ನೂರು ವರ್ಣ ಅಂತಂದ್ರೆ ನೂರು ಬಣ್ಣ, ನೂರು ರಾಗ ಅಂತಂದ್ರೆ ನೂರು ಪ್ರೀತಿ. ಆ ಪ್ರೀತಿಗೋಸ್ಕರ ಆ ಒಂದು ಬಣ್ಣಕ್ಕೋಸ್ಕರ ಅವು ಕಾದು ನಿಂತಾವ. ಎಲ್ಲೆಡೆ ಚಿಗುರುವಿಕೆ ಪ್ರಾರಂಭ ಆಗಿದೆ. ಆ ಚೈತ್ರ ಅನ್ನೋ ಪದ್ಯದ ಅರ್ಥವೇ ಚಿಗುರುವಿಕೆ ಅಂತ ಅರ್ಥ. ಈ ಪ್ರತಿಯೊಂದು ಒಣವೂ ಸಹ ನಮ್ಮ ನಿಸರ್ಗ ಚಿಗುರುವ ಸಂಕೇತವನ್ನ ಹೇಳುತ್ತೆ. ಋಸು ಋತು ವಸಂತನ ವರ್ಣ ಶಿಲ್ಪದ ಮೋಡಿ ಮೂಡಿದೆ ಮರದಲ್ಲಿ. ಕಾಣದೇಹ ಕಾರುಣ್ಯ ಕೊನೆಯಲ್ಲಿ ಬರಲು ಕೊಂಬೆಯ ಮೈಯಲ್ಲಿ. ವಿಲಯದಲ್ಲೂ ಚಲುವು ಚಿಹ್ನದ ಹಿರಿಯ ಚೋದ್ಯದ ಮನದಲ್ಲಿ ನಿಂದ ಮನಸ್ಸಿಗೆ ಕೇಳಿ ಬರುತ್ತಿದೆ ರಸದ ಗೀತೆಯ ಮೆಲ್ಲುಲಿ. ಮೆಲ್ಲುಲಿ ಅಂತಂದ್ರೆ ಮೆಲ್ಲನೆ ಮಾತು. ಅಲ್ಲಿ ಋತು ವಸಂತನ ವರ್ಣಶಿಲ್ಪದ ಮೋಡಿ ಮೂಡಿದೆ ಮರದಲ್ಲಿ. ಈ ಋತು ವಸಂತನ ಮೋಡಿ ಆ ಒಂದು ಪ್ರತಿ ಒಂದು ಗಿಡದಲ್ಲೂ ಸಹ ಮೋಡಿ ಮಾಡಿಬಿಟ್ಟಂತ. ಕಾಣದೇಹ ಕಾರುಣ್ಯ ಕೊನೆಗಿದೆ, ಕಾಣದೇ ಇರುವಂತಹ ಕಾರುಣ್ಯ ಕೊಣರು ಅಂತಂದ್ರೆ ಚಿಗುರು. ಬರಲು ಕೊಂಬೆಯ ಮೈಯಲ್ಲಿ ಅಂದ್ರೆ ಆ ಬರಲಾದ ಒಂದು ಕೊಂಬೆ, ಬರಲು ಕೊಂಬೆ ಅಂತಂದ್ರೆ ಎಲೆ ಇಲ್ಲದ ಕೊಂಬೆ, ಅಲ್ಲಿ ಅದರ ಮೈಯಲ್ಲಿ ಒಂದು ರೀತಿಯ ವಿಸ್ಮಯವನ್ನು ಹೊಡೆದ್ಬಿಟ್ಟದಂತ. ಆ ವಿಸ್ಮಯವಂತವಾಗಿ ಒಂದು ಕಾಣದ ಕಾರುಣ್ಯ ಕೊನೆಬಿಟ್ಟದಂತ. ವಿಲಯದಲ್ಲೂ ಚಲುವು ಚಿನ್ನದ ಹಿರಿಯ ಚೋದ್ಯದಲ್ಲಿ. ಈ ವಿಲಯ ಅಂತಂದ್ರೆ ನಾಶ. ಈ ನಾಶದ ಸಂದರ್ಭದಲ್ಲಿ ಚಲುವು ಚಿನ್ನದ ಹಿರಿಯ ಚೋದ್ಯ ಅಂದ್ರೆ ಈ ಒಂದು ನಾಶದ ಸಮಯದಲ್ಲಿ ಒಂದು ವಿಸ್ಮಯ ಯಾವ ತಗೊಂಡು ಅಂತಂದ್ರೆ ನಾನು ಹೊಸದನ್ನ ಕಾಣ್ತಾ ಇದ್ದೀನಲ್ಲ. ಇಲ್ಲಿ ನಾಶ ಅನ್ನೋ ಅರ್ಥ ಏನು, ಆ ಮರದ ಕಾಂಡವನ್ನು ಕಿತ್ತೆಸೆದ ಅಥವಾ ಅಡಿದಂತಹ ಮರಗಳ ಒಂದು ಖುಷಿ ಇಲ್ಲಿ ವ್ಯಕ್ತವಾಗುತ್ತೆ. ಯಾಕಂತಂದ್ರೆ ಕೇವಲ ಅರಳುತ್ತಿರುವಂತಹ ಗಿಡ ಮಾತ್ರ ಅಲ್ಲ,
ಈ ಒಣಗಿರೋ ಗಿಡವೂ ಸಹ ಚಿಗುರುವಿಕೆ ಕಾಯ್ತಾ ಇದೆ ಅಂತ ಆ ವಿಸ್ಮಯ ಈ ಚೈತ್ರ ಮಾಸದಲ್ಲಿ ಕಾಣಬರುತ್ತಂತ. ನಿಂದ ಮನಸ್ಸಿಗೆ ಕೇಳಿಕೊಡ್ತಿದೆ ರಸ, ರಸದ ಗೀತೆಯ ಮೆಲುಲಿ. ಈ ನಿಂದ ಮನಸ್ಸು ಅಂತಂದ್ರೆ ಈ ಒಂದು ತಂಪಾದ ಏರಿಯಾದಲ್ಲಿ ಅಥವಾ ಈ ಒಂದು ನಿಸರ್ಗದಲ್ಲಿ ಪ್ರತಿಯೊಂದು ಮನಸ್ಸಿಗೆ ಕೇಳಿ ಬರ್ತಿದೆ ರಸದ ಗೀತೆಯ ಮೆಲ್ಲುಲಿ. ಆ ರಸದ ಪರಿತವಾದ ಗೀತೆ ನಿಜವಾದ ಗೀತೆ ಮತ್ತೆ ನಿಧಾನವಾಗಿ ಕೇಳಬರ್ತಾ ಇದೆ ಅಂತ. ಪ್ರತಿ ಗಿಡದಲ್ಲಿಯೂ ಕಾಣದ ಕೇಳದ ಒಂದು ಗೀತೆ ಆ ಕವಿಗೆ ಕೇಳ್ತಾ ಇದೆ ಅಂತ, ಮನುಷ್ಯನಿಗೆ ಕೇಳ್ತಾ ಇಲ್ಲ ಅಂತ ಒಂದು ನಿಸರ್ಗದತ್ತವಾದಂತಹ ಅತಿ ಸೊಗಸಾದಂತಹ ಒಂದು ಚೈತ್ರ ಮಾಸ ನಮ್ಮ ಒಂದು ಕಣ್ಮುಂದೆ ಬರ್ತಾ ಇದೆ ಅಂತಂದು ಈ ಕವಿ ಹೇಳ್ತಾ ಇದ್ದಾನೆ. ಮುಕ್ತವಾಯಿತು ಮಾಘ ಮಾಸದ ಕೊರೆ ವಶೀತದ ಶಾಪು. ಅಂದ್ರೆ ಏನು ಮುಗಿಸ್ಕೊಂಡು ಬಂದ ಅಂತಂದ್ರೆ ಶೀತ ಅಥವಾ ಆ ಒಂದು ಕೊರೆಯುವ ಮಾಸ. ಇಲ್ಲಿ ಚಳಿ ಅನ್ನೋದನ್ನ ಮುಗಿಸಿಕೊಂಡು ಆ ಶೀತ ಶಾಪವನ್ನು ಮುಗಿಸಿ ಈಗನೇ ಇರೋದು ಶಾಪ ಮುಕ್ತ ಆಗ್ಬೋದು ಅನ್ನುವಂತ ಒಂದು ಪರಿಸ್ಥಿತಿ. ಅಂದ್ರೆ ಆ ಕೊರೆಯುವ ಚಳಿಯಲ್ಲಿಯೂ ಸಹ ಎಷ್ಟೋ ನೋವನ್ನ ಪಟ್ಟಿರ್ಬೋದು ಆ ಒಂದು ಸಸಿ ಅನ್ನೋದನ್ನ ಕವಿ ಗುರುತಿಸ್ತಾನ್ರಿ. ಮುಕ್ತವಾಯಿತು ಮಾಘ ಮಾಸದ ಕೊರೆಯುವ ಶೀತದ ಶಾಪವು, ತೀವ್ರ ತಪದಲ್ಲಿ ಕೊಚ್ಚಿ ಹೋಯಿತು ಹಳೆಯ ಜಡತೆಯ ಪಾಪವು. ತೀವ್ರ ತಪ ಅಂದ್ರೆ ಆ ಒಂದು ಹಳೆಯ ತಪಸ್ಸು ನಾನು ಕಾಯಿಲಿಕ್ಕೆ ಈಗ ನಮ್ಮ ಮುಂದೆ ಚಿಗುರು ಬಂದಂತಹ ತಪಸ್ಸು ಐತಲ್ರಿ ಆ ತಪಸ್ಸು ಏನಿದ್ದೀರ ಮುಗಿಯಿತು ಅಂತ ಹೇಳ್ತಿದ್ದಾರೆ. ಕೊಚ್ಚಿ ಹೋಯಿತು ಹಳೆಯ ಜಡತೆಯ ಪಾಪ, ನನ್ನ ಹಳೆಯ ಎಲ್ಲ ಪಾಪಗಳು ಹೋಯ್ದು ಈಗ ನವ ಚಿಗುರುವಿಕೆಗಾಗಿ ನಾನು ಕಾಯ್ತಾ ಇದ್ದೀನಿ. ನಾನು ಚಿಗುರಿ ಮುಂದೆ ಇನ್ನೊಬ್ಬರಿಗೆ ದೊಡ್ಡ ನೆಲಾಗಿ ನಿಂತಿರ್ತೀನಿ ಅನ್ನುವಂತಹ ಒಂದು ಸಸಿ ಅಥವಾ ಗಿಡ ಆ ಒಂದು ಕನಸನ್ನ ಕವಿ ಈ ಚೈತ್ರ ಮಾಸ ಬಂದಾಗ ಆಗುವಂತಹ ಒಂದು ಬದಲಾವಣೆಯನ್ನ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾನೆ. ಯೌವನೋದಯವಾಯಿತು ಅದು ಈಗ ಹಣ್ಣ ತುಂಬುವ ರೂಪವು, ನೂರು ತರುವಿನ ತಳೆದ ಕೈಯಲ್ಲಿ ನೂರು ಹೂವಿನ ದೀಪವು. ನೋಡ್ರಿ ಎಷ್ಟು ಚೆನ್ನಾಗಿದೆ. ಯೌವನೋದಯವಾಯಿತು, ಯೌವನದ ಉದಯ, ಯೌವನೋದಯ ಎಷ್ಟು ಚೆನ್ನಾಗಿದೆ ನೋಡ್ರಿ. ಆ ಯೌವನದ ಉದಯ ಎದುಕಾಗುತ್ತೆ ಅಂತಂದ್ರೆ ಹಣ್ಣ ತುಂಬುವ ರೂಪ. ಅಂದ್ರೆ ಈ ಪ್ರತಿಯೊಂದು ಗಿಡವನ್ನೂ ಸಹ ಈ ಮೊಗ್ಗು ಇದ್ದುದು ಹೂವಿಗಾಯಿ ಕಾಯ್ತಾ ಇದ್ದ, ಆಮೇಲೆ ಕಾಯಿ ಇದ್ದುದು ಹಣ್ಣಿಗಾಯಿ ಕಾಯ್ತಾ ಇದ್ದ. ಅಲ್ಲಿ ಪ್ರತಿಯೊಂದಕ್ಕೂ ಏನಾಗಿದೆ ಯೌವನದ ಉದಯ ಆಗ್ತದ. ಅವು ಪ್ರತಿಯೊಂದು ಮುಂದೆ ಬರೋಕೆ ಅಥವಾ ತಮ್ಮ ಜೀವನವನ್ನು ಉದ್ಧಾರ ಮಾಡ್ಕೊಳ್ಳೋಕೆ ಏನಾಗ್ತದ, ಅವು ಒಂದು ರೀತಿಯಾದ ಕಾತರದಿಂದ ಕಾಯ್ತಾ ಇದ್ದಂತ. ನೂರು ತರುವಿನ ತಲೆದ ಕೈಯಲ್ಲಿ, ನೂರು ತರು ತರು ಅಂತಂದ್ರೆ ಮರ, ಈ ನೂರಾರು ಮರಗಳು ತಳಿರ ಕೈಯಲ್ಲಿ ನೂರು ಹೂವಿನ ದೀಪವು. ಇಲ್ಲಿ ತಳಿರು ಅಂತಂದ್ರ ಎಲೆಗಳು, ನೂರು ತರುವಿನ ತಳಿರು, ನೂರಾರು ಮರಗಳ ಎಲೆಗಳು ನೂರು ಹೂವಿನ ದೀಪ ಹಿಡ್ಕೊಂಡು ಬರ್ತಾವ. ಅಂದ್ರೆ ಚಿಗುರುವಿಕೆ ಇಲ್ಲಿ ಒಟ್ಟಾರೆಯಾಗಿ ನಾವು ಹೇಳೋ ಉದ್ದೇಶ ಅಂತಂದ್ರ ಅರಳುವುದು ಚಿಗುರುವುದು. ಈಗ ಒಬ್ಬ ಮನುಷ್ಯ ಒಂದು ಡಿಗ್ರಿ ಮುಗಿಸಿದ ಅಂತಂದ್ರೆ ಮುಂದೆ ತಾವು ಸ್ವತಂತ್ರ ಜೀವಿ ಅನ್ಕೊಂಡ್ಬಿಡ್ತಾನ, ಆದ್ರೆ ಅವನು ಗೊತ್ತಿಲ್ದಂಗೆ ಇನ್ನೊಂದು ಕಡೆ ಸಿಕ್ಕಿಸ್ಕೊಂಡ್ಬಿಡಿರ್ತಾನ. ಇಲ್ಲಿ ಎಸ್ ಎಲ್ ಸಿ ಮುಗೀತು ಅಂತಂದ್ರೆ ಪಿ ಯು ಸಿ ಅನ್ನೋದು ಜನರಲ್ಲಿ ಸಿಕ್ಕೋಗ್ಬೋತಾನ, ಪಿ ಯು ಸಿ ಅವ್ರು ಮುಗೀತು ಅಂತಂದ್ರೆ ಡಿಗ್ರಿ ಅನ್ನೋದು ಅಥವಾ ಬೇರೆ ಯಾವುದು ಇಂಜಿನಿಯರಿಂಗು ಬೇರೆ ಬೇರೆ ಯಾವುದೋ ಒಂದು ಕಾಲದಲ್ಲಿ ಸಿಕ್ಕಾಕೊಟ್ಟಾನ. ಹಾಗೇನೆ ಅವನು ಸ್ವತಂತ್ರ ಅಲ್ಲ. ಆದ್ರೆ ಮರಗಿಡಗಳು ಏನ್ ಮಾಡ್ತಾವ, ಈ ಅರಳೋದು ಆ ನಂತರ ಮಾಡೋದು, ಮತ್ತೆ ಅರಳೋದು ಮತ್ತೆ ಮಾಡೋದು, ಈ ಒಂದು ಬದಲಾವಣೆಯಲ್ಲಿ ಸಿಕ್ಕಾಕೋತವ. ಅದನ್ನ ಇಲ್ಲಿ ಕವಿ ಅರಳುವ ಸಮಯದಲ್ಲಿ, ಯಾಕಂದ್ರೆ ಬಾಡಿದಾಗ ಅರಳುವ ಒಂದು ಖುಷಿ, ಅರಳಿದಾಗ ನಾನು ದೃಢನಾಗ್ತೀನಿ ಅನ್ನುವಂತ ಖುಷಿ, ಹೀಗೇನೆ ಜೀವನ ನಡ್ಕೊಂಡು ಹೋಗುತ್ತ. ಅದನ್ನ ಈ ಕವಿ ಮಾತನ ಈ ಸಂದರ್ಭದಲ್ಲಿ ಹೇಳ್ತಾನ. ಯಾವ ಚಲುವಿನ ಹುಚ್ಚು ಈ ತೆರೆ ಮರದ ಮೈಯಲ್ಲಿ ಕೆರಳಿದೆ, ಯಾವ ತೆರಳಿನ ಯಾವ ಚಲುವಿನ ಹುಚ್ಚು ಈ ತೆರೆ ಮರದ ಮೈಯಲ್ಲಿ ಕೆರಳಿದೆ, ಯಾವ ಭಾವದ ಹೊಣಲು ಪ್ರತಿಭೆ ನಿಂತು ದೀಪನ್ನಗೊಳಿಸಿದೆ, ಯಾವ ಅಶ್ರುತ ವರ್ಣ ನಾಣವ ನಿಂತು ತರುಗಳು ಬೆಳೆದಿವೆ, ಯಾವ ಜನ್ಮಾಂತರದ ಸಾರ ನಿಂತು ವಿದ್ಯೆ ಪಡೆದಿದೆ. ಅಂದ್ರೆ ತಾನು ಎಷ್ಟು ಖುಷಿ ಪಡ್ತೀವಿ ಅಂತ ಹೇಳ್ತಾನೆ ನೋಡ್ರಿ. ಯಾವ ಚಲುವಿನ ಹುಚ್ಚು ಈ ತೆರೆ ಮರದ ಮೈಯಲ್ಲಿ, ಅಂದ್ರೆ ಯಾವುದೋ ಒಂದೋದಕ್ಕೆ ಮನಸ್ಸಲ್ಲಿ ಒಂದು ಹುಚ್ಚು ಬಂದ್ಬಿಟ್ಟದಂತ. ಯಾವ ಹುಚ್ಚು, ನಾನು ಅಭಿವೃದ್ಧಿ ಹೊಂದಿನಲ್ಲ ಅನ್ನೋ ಹುಚ್ಚು ಒಂದು ಮರದ ಮನದಲ್ಲಿ, ಅದನ್ನ ಈ ಕವಿ ಕಾಣ್ತ ನೋಡ್ರಿ. ಯಾವ ಚಲುವಿನ ಹುಚ್ಚು ಈ ತೆರೆ ಮರದ, ತೆರೆ ಮರದ ಅಂತಂದ್ರೆ ಆ ಮರದ ಮನದ ಆಳದಲ್ಲಿ ಕೆರಳು ಬಿಟ್ಟರು ಅಂತ. ಯಾವ ಹುಚ್ಚು, ನಾವು ಬೆಳಿತೀನಿ ಅನ್ನೋ ಹುಚ್ಚು. ಯಾವ ಭಾವದ ಮನಲು, ಮನಲು ಅಂತಂದ್ರೆ ಬೇರು ಬೆಳಕು, ಈ ಯಾವ ಭಾವದ ಬೆಳಕು ಪ್ರತಿಭೆ ನಿಂತು ದೀಪನಗೊಳಿಸಿದೆ, ದೀಪನ ಅಂದ್ರೆ ಬೆಳಕು, ಯಾವ ಭಾವದ ಬೆರಗು ಅಥವಾ ಬೆಳಕು ಆ ಪ್ರತಿಭೆಯ ಬೆಳಗನ್ನ ಬೆಳಗಿಸ್ತಾ ಇದೆ, ಆ ಯಾವ ಭಾವ ಉಂಟದೆ ಗೊತ್ತಿಲ್ಲ. ಆ ಪ್ರತಿಯೊಂದು ಮರದ ಒಳಗಡೆ ಇರುವಂತಹ ಒಂದು ಬೆಳಕು ಬೆಳತಾ ಇದೆ
ನಾನು ಮುಂದೋಗ್ತೀನಿ, ನಾನು ದೊಡ್ಡವನಾಗ್ತೀನಿ ಅನ್ನೋಂಥ ಭಾವ. ಜೊತೆಗೆ ಯಾವ ಅಶ್ರುತ ವರ್ಣ ಗಾನವನ ತರುಗಳನ್ನು ಹೇಳಿದ್ದೇನೆ, ಈ ಸಹ ಬಹಳ ಮುಖ್ಯ. ಯಾವ ಅಶ್ರುತ ಗಾನ ವರ್ಣವ, ಅಶ್ರುತ ಅಂತಂದ್ರೆ ಕೇಳದ, ಶ್ರುತ ಕೇಳುವ, ಅಶ್ರುತ ಕೇಳದ. ಯಾವ ಅಶ್ರುತ ವರ್ಣಗಾನವ ನಿಂತು, ವರ್ಣಗಾನ ಅಂತಂದ್ರೆ ಬಣ್ಣ ಬಣ್ಣದ ಹಾಡು. ಈ ಯಾರಿಗೂ ಕೇಳದಂತಹ ಬಣ್ಣ ಬಣ್ಣದ ಹಾಡನ್ನ ತರುಗಳು ಹಿಡಿದವ ಅಂತ. ತರು ಅಂತಂದ್ರೆ ಈ ಮರಗಿಡಗಳು ಅವೆಲ್ಲವೂ ತನ್ನ ಗೊತ್ತಿಲ್ಲದೆ ಹಾಡ ಹಾಡ್ತಿದ್ದಾವ ಅಂತ. ಆದ್ರೆ ಪ್ರತಿಯೊಬ್ಬರು ಕೇಳ್ತಾ ಇಲ್ಲ, ಆದ್ರೆ ಕವಿಗೆ ಮಾತ್ರ ಕೇಳ್ತಾ ಇದೆ. ಅದು ಒಬ್ಬ ಕವಿಯ ಒಂದು ಶಕ್ತಿ ಅಂತ ಹೇಳ್ಬೋದು ನಾವು. ಯಾವ ಜನ್ಮಾಂತರದ ಸಾಧನೆ ನಿಂತು ಮುಕ್ತಿ ಪಡೆದಿದೆ, ಯಾವುದೋ ಜನ್ಮಾಂತರದ ಒಂದು ಶಕ್ತಿ ಈಗ ಮುಕ್ತಿ ಪಡೆದ್ಬಿಟ್ಟದಂತ. ಯಾಕಂತಂದ್ರೆ ನಾವೀಗ ಸೋತು ಸೊರಗಾಗಿರುವಂತಹ ಒಣಕಲಿ ಗಿಡ ಅಲ್ಲ, ಈಗ ಚಿಗುರುವ ಒಂದು ಗಿಡ ಅಂತ ಹೇಳ್ತಂತದ. ಅಂದ್ರೆ ಈ ಚೈತ್ರ ಮಾಸ ಬಂದಾಗ ಅವ್ರದೇ ಒಂದು ಹಬ್ಬ, ಈ ಒಂದು ಮರಗಿಡಗಳ ಮತ್ತೆ ಬಳ್ಳಿಗಳ ಒಂದು ಹಬ್ಬ. ಆ ಒಂದು ಸಂದರ್ಭಕ್ಕೆ ಈ ಕವಿ ಮಾಡ್ತಾನ, ಆ ಪ್ರಕೃತಿ ವರ್ಣನೆಯನ್ನ ಮಾಡ್ತಾನ. ಹೂವ ಬಿಟ್ಟಿವೆ ಹೂವು ತಟ್ಟಿವೆ, ಹೂವ ಬಿಟ್ಟಿವೆ ಮರಗಳು. ಹೇಳಿದೆ ನಾನು ಹಿಂದಿನ ಕ್ಲಾಸಲ್ಲಿ ಏನಂತಂದ್ರೆ, ಆ ಪ್ರತಿಯೊಂದು ಹೂವುಗಳು ಮತ್ತು ಗಿಡಗಳು ಹೂವ ಬಿಟ್ಟಿವೆ, ಹೂವು ತೊಟ್ಟಿವೆ, ಹೂವು ಮುಟ್ಟಿವೆ ಮರಗಳು. ಚೈತ್ರ ಜಾತ್ರೆಗೆ ಬಂದು ನಿಂತವು ನೂರು ಚಳಿಗಿನ ರಥಗಳು. ಚೈತ್ರ ಅನ್ನುವಂತಹ ಒಂದು ಜಾತ್ರೆಗೆ ಎಲ್ಲ ನೂರಾರು ಚಳಿಗಿನ ರಥಗಳು ಬಂದು ನಿಂತಾವ ಅಂತಂದ್ರೆ, ಆ ರಥ ಸಿಂಗಾರವಾದಾಗ ಒಂದೊಂದು ಬಳ್ಳಿ ಗಿಡ ಮರಗಳು ಸಹ ಸಿಂಗಾರ ಆಗ್ತಾವಂತ. ಅದು ನಮ್ಮ ನಿಸರ್ಗದಂತವಾದಂತ ಒಂದು ಸೌಂದರ್ಯ. ಕಾಮರತಿಯನ್ನು ಒಂದು ಆಡುವ ರಾಸ ಲೀಲಾಪತಿಗಳು ಎಷ್ಟು ಸುಂದರ ಅಂತಂದ್ರೆ, ಈ ಕಾಮ ರತಿಗಳು, ಕಾಮ ಅಂತಂದ್ರೆ ಮನ್ಮಥ, ರತಿ ಅಂತಂದ್ರೆ ರತಿದೇವಿ ಮನ್ಮಥನ ಹೆಂಡತಿ. ಆ ಕಾಮರತಿಯರು ಈ ಒಂದು ವಸಂತದ ಒಂದು ಚೈತ್ರ ಮಾಸದ ಸೌಂದರ್ಯ ನೋಡಿ ಅವರು ಆಟ ಆಡ್ತಾರಂತ ಈ ಒಂದು ಇದರಲ್ಲಿ. ಹೌದು, ಅದು ನಿಜ. ಅದು ಪ್ರತಿಯೊಬ್ಬರ ಹೆಣ್ಣು ಗಂಡುಗಳ ಮನಸ್ಸಿನಲ್ಲಿ ಬಂದು ಮಾಡ್ತಾವ, ನಮ್ಮ ಒಂದು ಮನಸ್ಸನ್ನ ಉದ್ದೀಪನಗೊಳಿಸಿ ಆಟ ಆಡಿಸೋದ್ರೀತಿಯಲ್ಲಿ ಒಂದು ಕಾಮರತಿಗಳನ್ನು ಹೋಲಿಕೆ ಮಾಡ್ತಾರೆ ನಾವು. ಅದನ್ನ ಆ ರಾಸಲೀಲಾ ಪತ್ರಗಳನ್ನ ಆಡುವ ರೀತಿಯಲ್ಲಿ ಸೃಷ್ಟಿ ಬರೆಯುವ ಚೈತ್ರ ಕಾವ್ಯದ ಮಧು ಪವಾಡುವ ಕತೆಗಳು. ಈ ಒಂದು ಸೃಷ್ಟಿಯ ಯಾವುದರ ಅಂತಂದ್ರೆ ಈ ಚೈತ್ರ ಕಾವ್ಯದ ಮಧು ಪವಾಡ. ಮಧು ಅಂತಂದ್ರೆ ವಸಂತ. ಈ ವಸಂತದ ಪವಾಡ ಎನ್ನುವಲ್ಲಿ ಅದು ಪ್ರತಿ ಸೃಷ್ಟಿಯಲ್ಲಿರುವಂತಹ ಪ್ರತಿಯೊಬ್ಬರ ಮನಸ್ಸಲ್ಲಿ ಚೈತ್ರ ಕಾವ್ಯ ಬರೀತದಂತ. ಅದು ನಮ್ಮ ನಿಸರ್ಗದ ಒಂದು ಶಕ್ತಿ ಅಂತ ಹೇಳ್ತಾನ. ಮರಗಳು ಎನಗೆ ನಿಂತು ನಲಗಳು ಚಿನ್ನಮೆಚ್ಚಿನ ಜೀವವ. ನೋಡ್ರಿ, ಆ ಮರಗಳ ಏನು ಮಾಡಬೇಕು ಅವ್ರಿಗೆ, ಮರಗಳಿಗೆ ಏನಂತ ಹಾಡಿ ನಾವು ಅಂತ ಖುಷಿ ಬರ್ತ ನೋಡ್ರಿ. ನಿಂತು ನಲಗಿನ ಚಲುಮೆಯ ಚಲುವ ಜೀವವ, ನಿಂದು ಶಿಂಗರಗೊಂಡು ಶಾಮನಿಡುವ ಗೋಪಿಭಾವವ. ಯಾವ ಬೃಂದಾವನದ ಕೊಳಲಿಗೆ ಮುಗ್ಧವಾಗಿ ಹೂ ನಿಂತವೋ, ಯಾವ ಜನ್ಮದ ಒಲವು ಎದೆಗಳು ತುಳುಕಿ ಮೌನದಿ ನಿಂತವೋ. ಅಂದ್ರೆ ಈ ಕವಿಯ ಒಂದು ವರ್ಣನೆಯಲ್ಲಿ ಏನಂತ ಕರೀಲಿ ಅನ್ನೋ ಒಂದು ಭಾವ ನಮ್ಮ ಪದ್ಯದಲ್ಲಿ ಕಂಡುಬರ್ತದೆ. ಏನಂತಂದ್ರೆ ನಾನು ಮರಗಳಂತ ಕರೆಯಲ್ಲ, ನಿಂತು ನಲಬಿಟ್ಟ ಚಿಲುಮೆ ಚಿಮ್ಮುವ ಜೀವವ. ಈ ನಿಂತು ನಲಿಯುವಂತಹ ಈ ಚಿಮ್ಮುವಂತಹ ಜೀವಕ್ಕೆ ಈ ಮರಗಳಂತ ಕರೆಯಲ್ಲ, ಅಥವಾ ಇನ್ನೂ ಬೇರೆ ಏನಾದರೂ ನಾನು ಕರೆಯೋಕೆ ಇಷ್ಟಪಡಲ್ಲ. ಆ ಮುಂದೆ ನೋಡಿ ಏನಂತಂದ್ರೆ, ನಿಂತು ಶಿಂಗರಗೊಂಡು ಶ್ಯಾಮನ ನೆನೆಯುವ ಗೋಪಿಭಾವ. ಅಂದ್ರೆ ಶ್ಯಾಮ ಅಂತಂದ್ರೆ ಇಲ್ಲಿ ಕೃಷ್ಣ. ಆ ಕೃಷ್ಣನ ಗೋಪಿಭಾವವನ್ನ ನಾನು ವರ್ಣನಾತ್ಮಕವಾಗಿ ವರ್ಣನೆ ಮಾಡಲ್ಲ. ಅಂದ್ರೆ ಆ ಒಂದು ಮರಕ್ಕೆ ನಾನು ಗೋಪಿ ಭಾವದ ಒಂದು ವರ್ಣನೆ ಹೆಸರಿಲ್ಲ, ಅಥವಾ ನಾನು ನಿಸರ್ಗಭೂತವಾಗಿ ಮರಗಳೇ ಅಂತ ಹೇಳಿಲ್ಲ, ಅಥವಾ ಯಾವ ಬೃಂದಾವನದ ಕೊಳಗೆ ಮುಗ್ಧವಾಗಿಯೇ ನಿಂತವ. ಅಂದ್ರೆ ಈ ಒಬ್ಬ ಕೃಷ್ಣ ಇದ್ದವ ಈ ಒಣಗಿದ ಪ್ರದೇಶವನ್ನ ಒಂದು ರೀತಿಯಾದ ಸುಂದರವಾದಂತಹ ಒಂದು ವನವನ್ನು ಮಾಡುವ ರೀತಿಯಲ್ಲಿ ಈ ಚೈತ್ರ ಮಾಸ ಅನ್ನೋದು ಬಂದು ಎಲ್ಲವೂ ಏನಾಯ್ತು ಬದಲಾಯಿತು. ಆ ಕೃಷ್ಣನ ಒಂದು ಪ್ರತಿಮೆ ಅಥವಾ ಕೃಷ್ಣ ಒಂದು ಕೈವಾಡ ಅಂತ ಹೇಳಲ್ಲ, ಅಥವಾ ಈ ನಿಸರ್ಗದತ್ತವಾಗಿ ತಾನೇ ಒಂದು ಬೆಳಗಿದೆ ಅಂತ ಹೇಳೋದ. ಯಾವ ಬೃಂದಾವನದ ಕೊಳಲಿಗೆ ಮುಕ್ತವಾಗಿ ನಿಂತವೋ, ಆ ಬೃಂದಾವನದ ಕೊಳಲು, ಆ ಕೊಳಲಿಗೆ ಏನಾಯ್ತದೋ ಸುಂದರವಾದ ಪ್ರಕೃತಿ ಇದೆ ಅಂತ ಹೇಳೋಣ. ಯಾವ ಜನ್ಮದ ಒಲವು ಎದೆಗಳು ತುಳುಕಿ ಮೌನತಿ ನಿಂತವು, ಅದು ಯಾವ ಜನ್ಮದ ಒಲವು ಗೊತ್ತಿಲ್ಲ, ಆದ್ರೆ ತನ್ನಿಂತಾನೇ ಎದ್ದು ನಿಂತು ಬಿಟ್ಟವ. ಅಂದ್ರೆ ಈ ಚೈತ್ರ ಮಾಸ ಬಂದಾಗ ಆಟೋಮೆಟಿಕಲಿ ತಾವು ಯಾವ ರೀತಿಯಾಗಿ ಬದಲಾಗ್ತಾವ ಅಂತಂದ್ರ ಅದು ನಮಗೆ ಅರಿವಿಲ್ಲದೆ ಏನಾಗುತ್ತದೆ, ಪ್ರಕೃತಿಯನ್ನ ಬದಲಾಗಿಬಿಡುತ್ತೆ. ಆ ಪ್ರಕೃತಿ ಬದಲಾಗುವಿಕೆಯನ್ನು ನಾನು ಏನಂತ ಕರೀಲಿ, ಶ್ರೀಕೃಷ್ಣನೇ ಬಂದು ತನ್ನ ಒಂದು ಲೀಲೆಯ ಮೂಲಕ ಇದನ್ನ ಬದಲು ಮಾಡಲ ಅಂತ ಹೇಳಲ್ಲ, ಅಥವಾ ಇದು ನಿಸರ್ಗತವಾಗಿ ತನ್ನಿಂತಾನೆ ಹೀಗಾಗಿ ಏನೋ ಒಂದು ಏನದು ಬೆರಗನ್ನ ಈ ಕವಿ ವ್ಯಕ್ತಪಡಿಸ್ತಾನೆ.
ಇದು ಇನ್ನೂ ವಿವರಣಾತ್ಮಕವಾಗಿ ಬರುವಂತಹ ಪದ್ಯ. ಈಗ ನಿಮ್ಗೆ ಏನೋ ಡೌಟ್ ಇದ್ರೆ ಆನಂದ ಮುಂದೆ ಏನನ್ನ ಡಿಸ್ಕಸ್ ಮಾಡೋಣ ಅಂತ ನಾನು ಹೇಳೋ ಈ ಪದ್ಯವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.